ನಮಸ್ಕಾರ ಸ್ನೇಹಿತರೆ, ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಸೊ ಇಲ್ಲಿನ ಒಂದು ತೇರಿನ ಕಲೆಕ್ಷನ್ನು, ಧರ್ಮಸ್ಥಳದಲ್ಲಿ ಹಳೆಯ ಕಾಲದ ತೇರಿನ ಕಲೆಕ್ಷನ್ ಹೇಗಿದೆ ಅಂದ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಎದುರು ರಸ್ತೆಯಲ್ಲಿ ಈ ಒಂದು ರಥದ ಮ್ಯೂಸಿಯಂ ಅನ್ನು ನಾವು ಕಾಣಬಹುದು. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೆಲವೊಂದಿಷ್ಟು ಹಳೆಯ ಕಾಲದ ರಥಗಳನ್ನು ತಂದು ಇಲ್ಲಿ ಇರಿಸಿ ಮ್ಯೂಸಿಯಂ ಅನ್ನಾಗಿ ಮಾಡಲಾಗಿದೆ. ತೆರೆದ ಸ್ಥಳದಲ್ಲಿ ಇರೋದ್ರಿಂದ ಇದನ್ನು ನೋಡಲಿಕ್ಕೆ ಯಾವುದೇ ರೀತಿಯ ಶುಲ್ಕ ಇಲ್ಲ, ಉಚಿತವಾಗಿ ನೋಡಬಹುದು. ಮೊದಲಿಗೆ ನೀವು ನೋಡ್ತಾ ಇರೋದು ಬಳ್ಳಾರಿ ಜಿಲ್ಲೆಯ ಕೋಟೆ ಶ್ರೀ ಮಲ್ಲೇಶ್ವರ ಸ್ವಾಮಿಯ ರಥವನ್ನು ನೀವೀಗ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಇಲ್ಲಿ ತೇರಿದೆ, ಹೊಸದಾಗಿ ದೇವಸ್ಥಾನಕ್ಕೆ ಮಾಡಿಸಿರ್ತಕ್ಕಂತಹ ತೇರಿದೆ, ಅದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡಿ, ಇದೆ ಆ ತೇರು. ಇದು ಹೊಸ ತೇರು, ಹಳೆಯ ತೇರು ಇನ್ನೂ ತುಂಬನೇ ಚೆನ್ನಾಗಿದ್ದಂತೆ. ಆ ಹಳೆಯ ತೇರು ಈಗ ಎಲ್ಲಿದೆ ಅಂತ ಅಂದರೆ ಧರ್ಮಸ್ಥಳದ ಮ್ಯೂಸಿಯಂಗೆ ಕೊಟ್ಟಿದ್ದಾರಂತೆ. ಇಂದಿಗೂ ಸಹ ಧರ್ಮಸ್ಥಳ ಮ್ಯೂಸಿಯಂನಲ್ಲಿ ನೀವು ಹಳೆಯ ತೇರನ್ನು ನೋಡ್ಬೋದಂತೆ. ಆ ತೇರು ಇಲ್ಲಿಂದ ಕೊಟ್ಟಿರೋದು, ಅರಸೀಕೆರೆಯ ಮಾಲೇಕಲ್ ತಿರುಪತಿ ದೇವಸ್ಥಾನದಿಂದ ಹಳೆಯ ಕಾಲದ ತೇರನ್ನು ಕೊಟ್ಟಿದ್ದಾರೆ. ಇದು ಹೊಸದಾಗಿ ಮಾಡಿರ್ತಕ್ಕಂತಹ ತೇರು. ನೋಡಿ ಸ್ನೇಹಿತರೆ, ನಾನು ಅರಸೀಕೆರೆ ಮಾಲೇಕಲ್ಲು ತಿರುಪತಿ ಟೆಂಪಲ್ ವಿಡಿಯೋ ಮಾಡಿದಾಗ ನಿಮಗೆ ಹೇಳಿದ್ದೆ, ಅಲ್ಲಿ ರಥವನ್ನು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಮ್ಯೂಸಿಯಂಗೆ ಕೊಟ್ಟಿದ್ದಾರೆ ಅಂತ. ನೋಡಿ, ಇಲ್ಲೇ ಇಟ್ಟಿದ್ದಾರೆ, ಮತ್ತು ಬೋರ್ಡ್ ಕೂಡ ಹಾಕಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆಯ ಮಾಲೇಕಲ್ಲು ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ರಥ ಅಂತ ನೋಡ್ಕೊಡಿ, ಅದನ್ನು ತೋರಿಸ್ತಾ ಇದ್ದೀನಿ. ರೀಸೆಂಟಾಗಿ ಧರ್ಮಸ್ಥಳ ವಿಸಿಟ್ ಮಾಡಿದ್ದೆ, ಹಾಗಾಗಿ ಈ ಕ್ಲಿಪ್ಪನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ. ಹಳೆದು ಪರವಾಗಿಲ್ಲ, ತುಂಬನೇ ಚೆನ್ನಾಗಿದೆ. ಸುಮಾರು ಇದು ರಾಜರ ಕಾಲದಲ್ಲೇ ಮಾಡಿಸ್ಕೊಟ್ಟಿದ್ದು ಟೆಂಪಲ್ಗೆ, ಹೊಸದಾಗಿ ಮಾಡಿಸಿದಾರಲ್ಲ ಅದಕ್ಕೆ, ಹಂಗಾಗಿ ಹಳೆಯದನ್ನೇ ಧರ್ಮಸ್ಥಳ ಮ್ಯೂಸಿಯಂಗೆ ಕೊಟ್ಟಿದ್ದಾರೆ. ಚಕ್ರಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಅಮೃತೇಶ್ವರ ರಥ, ಕೋಟೆ ಅರಕಲಗೂಡು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಿಂದನೇ ಎರಡು ರಥ ಇದೆ. ಹಾಸನ ಜಿಲ್ಲೆಗೆ ಸೇರಿದ ರಥಗಳಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಸಾಕಷ್ಟು ರಥಗಳನ್ನು ಇಲ್ಲಿ ಇರಿಸಲಾಗಿದೆ. ಇಲ್ಲಿ ನೋಡುತ್ತಿರುವಂತಹ ಕೆಲವೊಂದು ರಥಗಳ ಮುಂದೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬೋರ್ಡ್ ಇರಲಿಲ್ಲ, ಅದು ಯಾವ ದೇವಸ್ಥಾನಕ್ಕೆ ಸೇರಿದ್ದು ಅಂತ. ಹಾಗಾಗಿ ನಿಮಗೆ ಅದನ್ನು ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರಿನ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ರಥವನ್ನು ನೋಡ್ತಾ ಇದ್ದೀರಾ. ಅದು ಸಹ ತುಂಬನೇ ಪ್ರಾಚೀನ ಕಾಲದ ದೇಗುಲ. ಸೊ ಅಲ್ಲಿನ ಒಂದು ರಥವನ್ನು, ಹಳೆಯ ರಥವನ್ನು ಈ ಒಂದು ಧರ್ಮಸ್ಥಳ ಮ್ಯೂಸಿಯಂಗೆ ಕೊಟ್ಟಿದ್ದಾರೆ, ಅದನ್ನು ಸಹ ಇವಾಗ ನೀವು ನೋಡ್ತಾ ಇದ್ದೀರಾ. ಪುಟ್ಟದಾದಂತಹ ವ್ಲಾಗ್ಸ್ನೇ ಇದ್ದರೆ ರಥಗಳ ಬಗ್ಗೆ ಕೆಲವೊಂದಿಷ್ಟು ಕ್ಲಿಪ್ಸನ್ನು ನಿಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ. ದೇವಸ್ಥಾನ ಇಲ್ಲಿದೆ, ಈ ಮುಂಭಾಗದಲ್ಲಿಯೇ ಈ ರೀತಿ ರಥಗಳ ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಈ ರೀತಿ ಓಪನ್ ಸ್ಪೇಸ್ ಅಲ್ಲಿ ಇಟ್ಟಿದ್ದಾರೆ, ಈ ರೀತಿ ಶೆಡ್ ಎಲ್ಲ ಹಾಕ್ಬಿಟ್ಟು ಬಿಸಿಲು ಮತ್ತೆ ಮಳೆಯಿಂದ ರಕ್ಷಣೆಯನ್ನ ಮಾಡಿದ್ದಾರೆ ಕೂಡ. ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್. ಸುಮಾರು ನಮ್ಮ ಹಾಸನ ಜಿಲ್ಲೆಯಿಂದಲೇ ಎರಡು ತೇರಿದೆ, ಚಿಕ್ಕಮಗಳೂರು ಬೇರೆ ಬೇರೆ ಕೆಲವೊಂದಿಷ್ಟು ಡಿಸ್ಟಿಕ್ಗಳ ತೇರುಗಳನ್ನ ಇಲ್ಲಿ ನಾವು ಕಾಣ್ಬೋದು. ನೋಡಿ, ಇದು ಮಂಜುಷಾ ಮ್ಯೂಸಿಯಮ್, 10:00 ಗಂಟೆ ಓಪನ್ ಆಗೋದು. ಸೊ ಈ ಸಲ ನೋಡೋಕ್ಕಾಗ್ತಾ ಇಲ್ಲ, ಬಟ್ ಪ್ರತಿ ಸಲ ಬಂದಾಗಲೂ ಈ ಮ್ಯೂಸಿಯಂ ನೋಡೋದಕ್ಕೆ ನನಗೆ ತುಂಬನೇ ಇಷ್ಟ ಆಗುತ್ತೆ. ಶ್ರೀ ಮಂಜುನಾಥೇಶ್ವರ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ, ತಾಳೆಗರಿ ಮತ್ತು ಪುಸ್ತಕಗಳ ಸಂಗ್ರಹಾಲಯ. ತುಂಬನೇ ಚೆನ್ನಾಗಿದೆ ಮಾತ್ರ ಈ ಮ್ಯೂಸಿಯಮ್. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು.